ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾವಿವತ್ತು ಟೇಸ್ಟಿ ಆಗಿರುವಂಥ ಸೂಪರ್ ಯಮ್ಮಿ ಯಮ್ಮಿ ಆಗಿರುವಂಥ ಈ ಗೋಬಿ ಮಂಚೂರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನೋಡೋಕೆ ಮಾತ್ರ ಅಲ್ಲ ತಿನ್ನೋ ಕೂಡ ಅಷ್ಟೇ ಯಮ್ಮಿ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಸತಟ ಮಾಡದೆ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ನಾನು ಒಂದು ದೊಡ್ಡ ಸೈಜಿದ್ದು ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಹಾಗೆ ಅದನ್ನು ನೀಟಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಚೆ ಸೈಡಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಬಿಸಿ ಆಗಬೇಕು, ಕುದಿಬೇಕು ಅಂತ ಏನೋ ಇಲ್ಲ, ಚೆನ್ನಾಗಿ ಬಿಸಿ ಆದರೆ ಸಾಕು. ಬಿಸಿ ಆಗೋ ತನಕ ವೇಯ್ಟ್ ಮಾಡೋಣ. ಈಗ ಇದಕ್ಕೆ ಬಿಸಿನೀರನ್ನೆಲ್ಲ ಹಾಕೊಳ್ಳೋಣ. ಮೇಕ್ ಶೂರ್ ದಟ್ ಕಾಲಿಫ್ಲವರ್ ಎಲ್ಲ ಬಿಸಿನೀರೊಳಗೆ ಮುಳುಗಿದ್ಯಾ ಅಂತ, ಇಲ್ದಿದ್ರೆ ಒಂದು ಸ್ಪೂನ್ ತಗೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಾಡೋದು ತುಂಬಾ ಮುಖ್ಯ, ಯಾಕಂದರೆ ಇದನ್ನು ಬೆಳೆಯುವಾಗ ತುಂಬಾ ಪೆಸ್ಟಿಸೈಡ್ಸ್ ಅಳವಡಿಸಿರ್ತಾರೆ, ಹಾಗೆಯೇ ಇದರಲ್ಲಿ ತುಂಬಾ ಹುಳಗಳಿರ್ತವೆ. ಈ ಥರ ಮಾಡೋದ್ರಿಂದ ಅದೆಲ್ಲನೂ ಕೂಡ ಕ್ಲೀನ್ ಆಗುತ್ತೆ. ಇವಾಗ ಬೇರೆ ಪಾತ್ರೆಗೆ ಇದನ್ನ ಹಾಕ್ಕೊಂಡು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ. ನಂತರ ಇದನ್ನೆಲ್ಲ ಒಂದು ಅಗ್ಲವಾದ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಯಾವ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ನೋಡಿ, ಆ ಥರ ಅಗ್ಲ ಪಾತ್ರೆಗೆ ಹರಡ್ಕೊಳ್ಳೋ ಥರ ಹಾಕೋಬೇಕು. ಈಗ ಇದನ್ನು ಮ್ಯಾರಿನೇಷನ್ ಮಾಡೋದಕ್ಕಿದೆ, ಒಂದೊಂದೇ ಸಾಮಗ್ರಿಗಳನ್ನ ಆ್ಯಡ್ ಮಾಡ್ತಾ ಬರೋಣ. ಫಸ್ಟಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಒಂದು ಅರ್ಧ ಕಪ್ನಷ್ಟು ಕಾರ್ನ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ, ಬಾಕಿ ಉಳಿದಿರೋ ಕಾರ್ನ್ ಫ್ಲೋರ್ನ ಕೊನೆಯಲ್ಲಿ ಹಾಕೊಳ್ಳೋಣ. ಇವಾಗ ನಾನು ಇದಕ್ಕೆ ಒಂದು ಫುಲ್ ಲೆಮನ್ನ ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ ಉಳಿದಿರೋ ಕಾರ್ನ್ ಫ್ಲೋರ್ನು ಹಾಕೊಂಡು ಇದಕ್ಕೊಂದು ಸ್ವಲ್ಪ ಕಲರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು, ತುಂಬ ಯೂಸ್ ಮಾಡೋದು ಬೇಕಾಗಿಲ್ಲ. ಇವಾಗ ಸ್ವಲ್ಪನೇ ನೀರು ಹಾಕೊಳ್ತಾ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸರಿ ತುಂಬ ನೀರು ಹಾಕೋದು ಬೇಡ, ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಬೇಕು ಏನು ಅಂತ. ಈ ಮಸಾಲೆ ಎಲ್ಲ ಏನಿದೆ ಇದೆಲ್ಲನೂ ಕೂಡ ಗೋಬಿಗೆ ಚೆನ್ನಾಗಿ ಕೋಟ್ ಆಗಬೇಕು. ಅಲ್ಲಿವರೆಗೂ ಹಿಂಗೆ ಮಿಕ್ಸ್ ಮಾಡ್ತಾ ಇರೋಣ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಮೈದಾನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಪ್ಪನಷ್ಟು ಮೈದಾ ತಗೊಂಡಿದ್ದೀನಿ. ನಾವಿಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಹಾಗಾಗಿ ದೊಡ್ಡ ಕಾಲಿಫ್ಲವರಲ್ಲಿ ಮಾಡ್ತಾ ಇರೋದು. ಸೊ ಕ್ವಾಂಟಿಟಿ ಎಲ್ಲ ಜಾಸ್ತಿನೇ ಹೇಳ್ತಾ ಇದ್ದೀನಿ, ನಿಮಗೆ ನೋಡಿಕೊಂಡು ನೀವು ಸ್ವಲ್ಪ ಜನ ಇದ್ದರೆ ಇದರದ್ದು ಆಫ್ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಮ್ಯಾರಿನೇಷನ್ ಎಲ್ಲ. ಇವಾಗ ಇದಕ್ಕೂ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ. ಇವಾಗ ಇದನ್ನು ಒಂದು ಅಥವಾ ಎರಡು ಗಂಟೆಗಳ ಕಾಲ ಮ್ಯಾರಿನೇಷನ್ಗೆ ಇಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ಟೈಮ್ ಇಡ್ತೀರಾ ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಇವಾಗ ಗೋಬಿ ಫ್ರೈ ಮಾಡೋದಕ್ಕೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 2 ಇಂಚಿನಷ್ಟು ಶುಂಠಿನ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 3 ಗ್ರೀನ್ ಚಿಲ್ಲಿನ ಕೂಡ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಫುಲ್ ಕ್ಯಾಪ್ಸಿಕಮ್ನ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ಗೆ ದೊಡ್ಡ ದೊಡ್ಡಾಗಿ ಕಟ್ ಮಾಡಿಟ್ಕೊಳ್ಳಿ. ಹಾಗೆ ಈಗ ಇನ್ನೊಂದು ಪ್ಲೇಟ್ನಲ್ಲಿ ಒಂದು ಫುಲ್ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಒಂದು 3 ಮೀಡಿಯಂ ಸೈಜ್ ಈರುಳ್ಳಿನ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ 1 ಗಂಟೆ ಜಾಸ್ತಿನೇ ಆಗಿದೆ, ಮೀಡಿಯಂ ಫ್ಲೇಮ್ನಲ್ಲಿ ಎಣ್ಣೆನ ಕೂಡ ಕಾಯೋಕೆ ಇಟ್ಕೊಂಡಿದ್ವಿ. ಇವಾಗ ಮಸಾಲೆನಲ್ಲಿ ಡಿಪ್ ಮಾಡಿ ಮಾಡಿ ನೀಟಾಗಿ ಇದನ್ನು ಎಣ್ಣೆನಲ್ಲಿ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸ್ಬೇಕು, ಅವಾಗನೇ ಹಾಕಿ ತೆಗೆದ್ರೆ ಅದು ಒಳಗಡೆ ಏನೂ ಬೆಂದಿರಲ್ಲ. ಸೊ ಈ ಥರ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಆ ಎಣ್ಣೆ ಎಲ್ಲ ಪೇಪರ್ ಇಟ್ಕೊಳ್ಳಿ ಅಂತ. ಟಿಶ್ಯೂ ಇದ್ದರೆ ಟಿಶ್ಯೂ ಮೇಲೆ ಕೂಡ ಹಾಕೋಬೋದು. ಇವಾಗ ಗೋಬಿ ಎಲ್ಲ ಕರೆದು ರೆಡಿ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸ್ವಲ್ಪನೂ ಮಸಾಲೆ ಬಿಟ್ಕೊಂಡಿಲ್ಲ, ಹಾಗೆ ತುಂಬ ಕ್ರಿಸ್ಪಿ ಆಗಿ ಬಂದಿದೆ. ಓಕೆ, ಇವಾಗ ನಾವು ಗೋಬಿ ಮಂಚೂರಿಯನ್ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಎಲ್ಲ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಮಾಡುವಾಗ ಫ್ಲೇಮ್ ಯಾವತ್ತೂ ಕೂಡ ಹೈಯಲ್ಲಿರಬೇಕು, ಯಾಕಂದರೆ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಏನಿದೆ ಇದೆಲ್ಲ ಫುಲ್ ಬೇಯೋ ಹಾಗಿಲ್ಲ, ಒಂದು ಸ್ವಲ್ಪ ಬೆಂದಿದ್ರೇ ಇದು ಗೋಬಿ ಒಂಥರ ಟೇಸ್ಟ್ ಆಗೋದು. ಸೊ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಆದ ನಂತರ ಇವಾಗ ಇದಕ್ಕೆ ಜಿಂಜರ್, ಗಾರ್ಲಿಕ್ ಮತ್ತು ಚಿಲ್ಲಿನ ಹಾಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಇವಾಗ ನಾವು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೊಳ್ಳೋಣ. ಇದನ್ನು ಕೂಡ ಒಂದು ಸ್ವಲ್ಪ ಬಾಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದೀವಿ. ನಾವು ಜಸ್ಟ್ ಗ್ರೇವಿಗೆ ಮಾತ್ರನೇ ಉಪ್ಪು ಹಾಕೊಳ್ತಾ ಇರೋದು, ನೋಡ್ಕೊಂಡು ಹಾಕೋಬೇಕು. ಗೋಬಿ ಕಾಯಿಸುವಾಗ ಆಲ್ರೆಡಿ ಹಾಕೊಂಡಿದ್ದೀವಿ, ಅದು ನೆನಪಲ್ಲಿರಲಿ. ಇಲ್ಲಿ 1 teaspoon ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀವಿ. ನಿಮ್ಮ ಜೊತೆ ಚಿಲ್ಲಿ ಸಾಸ್ ಇದ್ರೆ ಅದನ್ನು ಯೂಸ್ ಮಾಡಿ. ಚಿಲ್ಲಿ ಸಾಸ್ ಇರಲಿಲ್ಲ, ಹಾಗಾಗಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದು. ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕೆಚಪ್ನ ಹಾಕೊಳ್ತಾ ಇದೀವಿ. ನಮಗೆ ಸಾಸ್ ಸ್ವೀಟ್ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಒಂದು ಸ್ವಲ್ಪನೇ ಹಾಕೊಂಡಿದ್ದು. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಸಾಸ್ ಹಾಕೋಬಹುದು. ನೆಕ್ಸ್ಟ್ ಇದಕ್ಕೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ ಜೊತೆ ಸೋಯಾ ಸಾಸ್ ಇದ್ರೆ ಅದನ್ನ ಕೂಡ ಒಂದು 1/2 teaspoon ಅಷ್ಟು ಹಾಕಿ. ನಮ್ ಜೊತೆ ಅದಿರ್ಲಿಲ್ಲ, ಹಾಗಾಗಿ ಅದನ್ನ ಸ್ಕಿಪ್ ಮಾಡಿದೀವಿ. 1 teaspoon ಅಷ್ಟು ಕಾರ್ನ್ ಫ್ಲೋರ್ಗೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸ್ ಮಾಡಿ ಆಲ್ರೆಡಿ ತೆಗ್ದಿಟ್ಕೊಂಡಿದ್ವಿ, ಅದನ್ನ ಇವಾಗ ಹಾಕೊಳ್ತಾ ಇರೋದು. ಈ ತರ ಮಾಡೋದ್ರಿಂದ ನಮ್ಮ ಗ್ರೇವಿಗೆ ಒಳ್ಳೆ ಥಿಕ್ನೆಸ್ ಬರುತ್ತೆ. ಸೊ ಇವಾಗ ಇದನ್ನ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಕರೆದಿಟ್ಕೊಂಡಿರುವಂತ ಈ ಗೋಬಿನೆಲ್ಲ ಒಂದ್ ಸ್ವಲ್ಪ ಸ್ವಲ್ಪನೆ ಈ ಗ್ರೇವಿಯೊಳಗೆ ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ನೋಡ್ತಾ ಇದ್ರಲ್ಲ ನಮ್ಮ ಸೂಪ್ ಯಮ್ಮಿ ಯಮ್ಮಿ ಗೋಬಿ ಮಂಚೂರಿಯನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬರೀ ನೋಡಿದ್ರೆ ಸಾಲದು, ಖಂಡಿತ ಮನೆಯಲ್ಲಿ ಟ್ರೈ ಮಾಡಬೇಕು. ನಿಮಗೆ ನಿಮ್ಮ ಮನೆಯವ್ರಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ, ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.